Dear students, welcome back to my YouTube channel. I am your Raghunatha R. Social Science teacher, Government High School, Badavanalni, Madhugiri Taluk, Tumkur District. Dear students, in the last two videos, we discussed about first, second and third Anglo-Maratha War. What was the reason of Maratha Wars and results of Maratha Wars, and also we learnt about Lord Wellesley's subsidiary alliance policy, the meaning of subsidiary alliance and what were the conditions of subsidiary alliance, also discussed in the last videos. Dear students, now we are going to discuss about first and second Anglo-Sikh Wars and also discuss about Dalhousie's doctrine of lapse policy. Before entering to the subject, once we shall remember about the backdrop of first Anglo-Sikh Wars. Dear children, Sikhs were a religious community which was transformed into militant force by Guru Gobind Singh. After the death of Guru Gobind Singh, Sikhs were divided into 12 missions. Later on, Maharaja Ranjit Singh organized the Sikhs into one compact whole and converted them into a great power. Sikharu ondu dharmika pangadakka seridanta jana. Andre Hindu dharma, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ ಹೇಗಿದೆಯೋ ಹಾಗೆ ಸಿಕ್ಕರು ಅಂತಕ್ಕಂಥದ್ದು ಒಂದು ಧರ್ಮ, ಸಿಕ್ ಧರ್ಮ. ಈ ಸಿಕ್ ಧರ್ಮವನ್ನು ಆರಾಧನೆ ಮಾಡ್ತಕ್ಕಂಥವ್ರನ್ನು ನಾವು ಸಿಕ್ಕರು ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಸಿಕ್ ಧರ್ಮಕ್ಕೆ ಸೇರಿರ್ತಕ್ಕಂಥ ಜನರನ್ನು ಒಂದು ಶಕ್ತಿಯನ್ನಾಗಿ ಪರಿವರ್ತಿಸಿರ್ತಕ್ಕಂಥ ಕೀರ್ತಿ ಗುರು ಗೋವಿಂದ ಸಿಂಗರಿಗೆ ಸಲ್ಲುತ್ತೆ. ಗುರು ಗೋವಿಂದ ಸಿಂಗರ ನಂತರ ಸಿಕ್ಕರಲ್ಲಿ ಒಡಕು ಉಂಟಾಗಿ ಸುಮಾರು 12 ಮಿಸಲ್ಸ್ಗಳಾಗಿ ಜನ ಒಡೆದು ಹೋಗ್ತಾರೆ. ಅಂದರೆ ಸಿಕ್ಕರು ಮಿಸಲ್ಸ್ಗಳಾಗಿ ವಿಂಗಡಣೆಯನ್ನು ಹೊಂತಾರೆ. ನಂತರ ಈ 12 ಸಿಖ್ ಮಿಸಲ್ಸ್ಗಳನ್ನು ಒಂದುಗೂಡಿಸಿರ್ತಕ್ಕಂಥ ಕೀರ್ತಿ ಮಹಾರಾಜ ರಣಜಿತ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಡಿಯರ್ ಚಿಲ್ಡ್ರನ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ರಣಜಿತ್ ಸಿಂಗ್ ಆ್ಯಂಡ್ ಇಸ್ ರಿಲೇಷನ್ಶಿಪ್ ವಿತ್ ದ ಬ್ರಿಟಿಷ್. Ranjit Singh, he was the king of Punjab. He always tried to maintain cordial relationship with the English. Although he did not have a good opinion about them. Maharaja Ranjit Singh, Britishanarondige maduravagirthakkanta snehavanna hondidru saha aantrikavagi ಬ್ರಿಟಿಷರ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಸೋ ಲಾಂಗ್ ಆಸ್ ರಣಜಿತ್ ಸಿಂಗ್ ವಾಸ್ ಅಲೈನ್, ದ ಇಂಗ್ಲಿಷ್ ಡೇಡ್ ನಾಟ್ ಲುಕ್ ಅಟ್ ದ ಟೆರಿಟರಿ ಆಫ್ ಪಂಜಾಬ್. ಮಹಾರಾಜ ರಣಜಿತ್ ಸಿಂಗ್ ಎಲ್ಲಿಯವರೆಗೆ ಬದುಕಿದ್ದು ಅಲ್ಲಿಯವರೆಗೂ ಬ್ರಿಟಿಷರು ಪಂಜಾಬಿನತ್ತ ಕಣ್ಣು ಹಾಕುವಂಥ ಧೈರ್ಯವನ್ನು ಅವ್ರು ಮಾಡಿರಲಿಲ್ಲ. ಬಟ್ ಆಫ್ಟರ್ ಇಸ್ ಡೆತ್ they began to plan to gobble up the Sikh empire, for the Sikhs now were incapable of facing the English. ಯಾವಾಗ ಮಹಾರಾಜ ರಣಜಿತ್ ಸಿಂಗ್ ಮರಣ ಹೊಂದಿದ್ದೋ ಆಗ ಬ್ರಿಟಿಷರು ಸಿಖ್ಖರಿಗಾಗಿಯೇ ಇರ್ತಕ್ಕಂಥ ಸಿಖ್ ಪ್ರಾಂತ್ಯವನ್ನು ವಶಪಡಿಸಿಕೊಳ್ತಕ್ಕಂಥ ಒಂದು ಪ್ಲ್ಯಾನನ್ನು, ಯೋಜನೆಯನ್ನು ತಯಾರಿಸ್ತಿದ್ರು. ಅದನ್ನು ಪಂಜಾಬನ್ನು ಹೇಗೆ ಕೈವಶ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಪಂಜಾಬಿನ ಮೇಲೆ ತಮ್ಮ ದುರಾಸೆಯ ಕಣ್ಣುಗಳನ್ನು ಹಾಕಿದರು. ಪಂಜಾಬನ್ನು ಕೈವಶ ಮಾಡಿಕೊಳ್ತಕ್ಕಂಥದ್ದೇ ಅವರ ಮುಂದಿನ ಗುರಿಯಾಯಿತು. ಇನ್ ಜುಲೈ 1844 ಲಾರ್ಡ್ ಹಾರ್ಡಿಂಜ್ ಕೇಮ್ ಟು ಇಂಡಿಯಾ ಆಸ್ ಗವರ್ನರ್ ಜನರಲ್. ಇನ್ 1844 Lord Hardinge came to India as the Governor General. Seeing the chaos and confusion
ಪ್ರಿವಲೆಂಟ್ ಇನ್ ದ ಪಂಜಾಬ್. ನೋಡಿ, ಇಷ್ಟು ವೇಳೆಗಾಗಲೇ ಪಂಜಾಬ್ನಲ್ಲಿ ಅರಾಜಕತೆ ಅಂತಕ್ಕಂಥದ್ದು ಶುರುವಾಗಿತ್ತು. ಇದಕ್ಕೆ ಕಾರಣ ಇಷ್ಟೇ, 1839ಕ್ಕೇ ಮಹಾರಾಜ ರಣಜಿತ್ ಸಿಂಗ್ ಸತ್ತೋಗ್ತಾನೆ. ಸೊ ಮಹಾರಾಜ ರಣಜಿತ್ ಸಿಂಗನ ನಂತರ ಪಂಜಾಬಿನಲ್ಲಿ ಒಂದು ಖಯಾಸ್ ಅಂದರೆ ಅರಾಜಕತೆ ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ. ಇಂಥ ಒಂದು ಸಿಚುಯೇಷನನ್ನು ನೋಡಿರ್ತಕ್ಕಂಥ ಲಾರ್ಡ್ ಹಾರ್ಡಿಂಜ್ ಪಂಜಾಬಿನ ಮೇಲೆ ಕಣ್ಣನ್ನು ಹಾಕಿ, ನಾನು ಯಾಕೆ ಪಂಜಾಬನ್ನು ವಶಪಡಿಸಿಕೊಳ್ಬಾರ್ದು, ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಬಾರ್ದು ಅಂತಕ್ಕಂಥದ್ರ ಕಡೆ ಅವನ ಗಮನವನ್ನು ಹರಿಸಿದ. ಈ ಥಾಟ್ ಇಟ್ ಟು ಬಿ ದ ರೈಟ್ ಟೈಮ್ ಟು ಅನೆಕ್ಸ್ ಪಂಜಾಬ್. ಇಟ್ ಈಸ್ ದ ರೈಟ್ ಟೈಮ್ ಟು ಅನೆಕ್ಸ್ ಪಂಜಾಬ್. ಪಂಜಾಬನ್ನು ವಶಪಡಿಸ್ಕೊಳ್ಳಿಕ್ಕೆ ಇದು ಸರಿಯಾಗಿರ್ತಕ್ಕಂಥ ಸಮಯ ಅಂತಂದು ಹೇಳ್ಬಿಟ್ಟು ಅವನು ಅಂದ್ಕೊಂಡ. ಸೊ ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಫಸ್ಟ್ ಆಂಗ್ಲೋ ಸಿಖ್ ವಾರ್. ಡಿಯರ್ ಚಿಲ್ಡ್ರನ್, ಎ ಪೊಲಿಟಿಕಲ್ ಆನಾರ್ಕಿ ಬ್ರೋಕ್ ಔಟ್ ಇನ್ ಪಂಜಾಬ್ ಆಫ್ಟರ್ ದ ಡೆತ್ ಆಫ್ ಕಿಂಗ್ ರಣಜಿತ್ ಸಿಂಗ್ ಇನ್ 1839. ಮಹಾರಾಜ ರಣಜಿತ್ ಸಿಂಗ್ ವಾಸ್ ಡೈಡ್. ಆಫ್ಟರ್ ಹಿಸ್ ಡೆತ್ ಎ ಪೊಲಿಟಿಕಲ್ ಆನಾರ್ಕಿ ಬ್ರೋಕ್ ಔಟ್ ಇನ್ ಪಂಜಾಬ್. ದ ಇಂಗ್ಲಿಷ್ ವರ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ದಿಸ್ ವಾರ್. ನಾನೀಗಾಗಲೇ ಹೇಳಿದ್ದೆ, ಲಾರ್ಡ್ ಹಾರ್ಡಿಂಜ್ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂಥ ಸಂದರ್ಭದಲ್ಲೇ ಪಂಜಾಬ್ನಲ್ಲಾಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸಿದ್ದ. ಸೊ ಅಲ್ಲಿ ಆಗ್ತಕ್ಕಂಥ ರಾಜಕೀಯ ಅರಾಜಕತೆಯ ಲಾಭವನ್ನು ಪಡೆದು ಪಂಜಾಬ್ ಅತಿಕ್ರಮಣಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತಂದೇಳಿ ಅವನು ನಿರ್ಧರಿಸಿದ್ದ. ಸೊ ದೇ ಅಟೆಂಪ್ಟೆಡ್ ಟು ಇನ್ವೇಡ್ ಪಂಜಾಬ್. ಇನ್ ಡಿಸೆಂಬರ್ 1845 ಎ ವಾರ್ ಬ್ರೋಕ್ ಔಟ್ ಬಿಟ್ವೀನ್ ದ ಬ್ರಿಟಿಷ್ ಆ್ಯಂಡ್ ದ ಪಂಜಾಬ್. 1845 ಒಂದು ಯುದ್ಧ ಆರಂಭ ಆಯಿತು ಬ್ರಿಟಿಷರು ಹಾಗೂ ಸಿಖ್ಖರ ಮಧ್ಯೆ. ಇನ್ ದಿಸ್ ವಾರ್ ಹಿಂದೂಸ್, ಸಿಖ್ಸ್ ಆ್ಯಂಡ್ ಮುಸ್ಲಿಮ್ಸ್ ಗಾಟ್ ಟುಗೆದರ್ ಟು ಡಿಫೀಟ್ ದ ಬ್ರಿಟಿಷ್. ನೋಡಿ, ಬ್ರಿಟಿಷರನ್ನು ಸೋಲಿಸುವ ಸಲುವಾಗಿ ಹಿಂದೂಗಳು, ಸಿಖ್ಖರು, ಮುಸ್ಲಿಮರು ಎಲ್ಲರೂ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಆರಂಭ ಮಾಡಿದರು. ಫೈನಲಿ ದೇ ಹ್ಯಾಡ್ ಟು ಅಕ್ಸೆಪ್ಟ್ ಡಿಫೀಟ್ ಡ್ಯೂ ಟು ಫ್ಯೂ ಟ್ರೈಟರ್ ಲೀಡರ್. ಫೈನಲಿ ದೇ ಹ್ಯಾಡ್ ಟು ಅಕ್ಸೆಪ್ಟ್ ಡಿಫೀಟ್ ಇನ್ ದ ಫಸ್ಟ್ ಆಫ್ ದ ಸಿಕ್ಸ್ ಗಾಟ್ ವಿಕ್ಟ್ರಿ, ಬಟ್ ಇನ್ ದ ಸೆಕೆಂಡ್ ಆಫ್ ದೇ ಹ್ಯಾಡ್ ಅಕ್ಸೆಪ್ಟ್ ಡಿಫೀಟ್ ಡ್ಯೂ ಟು ಫ್ಯೂ ಟ್ರೈಟರ್ ಲೀಡರ್. ಟ್ರೈಟರ್ ಮೀನ್ಸ್ ದೇಶದ್ರೋಹಿಗಳು, ಕೆಲವು ದೇಶದ್ರೋಹಿ ನಾಯಕರ ಒಂದು ಕುತಂತ್ರಕ್ಕೆ ಬಲಿಯಾಗಿ ಯುದ್ಧದಲ್ಲಿ ಸೋಲನ್ನು ಕಾಣಬೇಕಾಯಿತು. ಆಕ್ಚುಲಿ ದ ಚೀಫ್ ರೀಸನ್ ಆಫ್ ದ ಡಿಫೀಟ್ ಆಫ್ ಸಿಖ್ ವಾಸ್ ನಾಟ್ ದೇರ್ ಪರ್ಸನಲ್ ವೀಕ್ನೆಸ್ ಆರ್ ಲ್ಯಾಕ್ ಆಫ್ ಆರ್ಗನೈಸೇಷನ್, ಬಟ್ ದ ಟ್ರೆಚರಿ ಆಫ್ ದ ಸಿಖ್ ನೋಬೆಲ್ಸ್ ಆ್ಯಂಡ್ ಸೆಲ್ಫಿಶ್ನೆಸ್ ಆಫ್ ಸಮ್ ಆಫ್ ದ ಕಮ್ಯಾಂಡರ್ಸ್ ಹೂ ಜಾಯಿನ್ಡ್ ಹ್ಯಾಂಡ್ಸ್ ವಿತ್ ದ ಇಂಗ್ಲಿಷ್. ಅಂದರೆ ಸಿಖ್ಖರಲ್ಲಿ ಸೋತಿದ್ದು ತಮ್ಮ ಸೈನ್ಯಬಲದಿಂದಲ್ಲ, ಅವರಲ್ಲಿರ್ತಕ್ಕಂಥ ಅಸಮರ್ಥತೆಯಿಂದಲ್ಲ, ಆದರೆ ಇಲ್ಲಿರ್ತಕ್ಕಂಥ ನೋಬೆಲ್ಲರು ಹಾಗೂ ಕೆಲವು ಕಮಾಂಡರ್ಗಳು ಏನಿದ್ರು ಇವರ ಒಂದು ಕುತಂತ್ರಕ್ಕೆ, ಅಂದರೆ ಕಮಾಂಡರ್ಸು ಮತ್ತು ಕೆಲವು ನೋಬೆಲ್ಲರು ಬ್ರಿಟಿಷರೊಂದಿಗೆ ಕೈಜೋಡಿಸಿದ ಪರಿಣಾಮವಾಗಿ ದ ಸಿಖ್ ಅಕ್ಸೆಪ್ಟ್ ಡಿಫೀಟ್ ಇನ್ ದ ವಾರ್. ಬೈ ದ ಡಿಫೀಟ್ ದೇ ಸೈನ್ಡ್ ಎ ಹ್ಯುಮಿಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಇನ್ 1846. ಈ ಒಂದು ಸೋಲಿನೊಂದಿಗೆ ಲಾಹೋರ್ ಅಗ್ರಿಮೆಂಟ್ ಅಥವಾ ಲಾಹೋರ್ ಒಪ್ಪಂದಕ್ಕೆ ಸಿಖ್ಖರು ಬ್ರಿಟಿಷರೊಂದಿಗೆ ಸಹಿಯನ್ನು ಹಾಕಬೇಕಾಯಿತು. ಬೈ ದಿಸ್ ಅಗ್ರಿಮೆಂಟ್ ದ ಫಸ್ಟ್ ಆಂಗ್ಲೋ ಸಿಖ್ ವಾರ್ ಬಿಕೇಮ್ ಎಂಡ್. ಈ ಮೊದಲನೇ ಆಂಗ್ಲೋ ಸಿಖ್ ಯುದ್ಧವು ಲಾಹೋರ್ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು. ಅಕಾರ್ಡಿಂಗ್ ಟು ದ ಲಾಹೋರ್ ಅಗ್ರಿಮೆಂಟ್ ಬ್ರಿಟಿಷ್ ರೆಸಿಡೆಂಟ್ ಬಿಕೇಮ್ ದ ಡಿ ಫ್ಯಾಕ್ಟೋ ರೂಲರ್ ಆಫ್ ಪಂಜಾಬ್. ಅಕಾರ್ಡಿಂಗ್ ಟು ಲಾಹೋರ್ ಅಗ್ರಿಮೆಂಟ್ ಬ್ರಿಟಿಷ್ ರೆಸಿಡೆಂಟ್ ಬಿಕೇಮ್ ದ ಎಕ್ಸಿಸ್ಟಿಂಗ್ ರೂಲರ್ ಆಫ್ ಪಂಜಾಬ್. ಈ ಒಂದು ಲಾಹೋರ್ ಅಗ್ರಿಮೆಂಟ್ ಪ್ರಕಾರ ಬ್ರಿಟಿಷರ ರೆಸಿಡೆಂಟ್ ಏನಿದ್ದ
ಆ ಪ್ರೆಸಿಡೆಂಟು ಪಂಜಾಬಿನ ವಸ್ತುಶಃ ಅಥವಾ ವಾಸ್ತವಿಕ ಆಡಳಿತಗಾರನಾಗಿ ನೇಮಕವಾದ. ಅಂದರೆ ಅಲ್ಲಿರ್ತಕ್ಕಂಥ ರಾಜ ಪದವಿ ನಾಮಕೆ ವಾಸ್ತೆ ಆಯಿತು. ರಾಜ ನಾಮಕಾವಸ್ಥೆ ರಾಜನಾಗಿ ಇದ್ದ, ಕೇವಲ ಸಹಿಗಷ್ಟೇ ಉಳ್ಕೊಂಡ, ಉಳಿದಿರ್ತಕ್ಕಂಥ ನೈಜ ಅಧಿಕಾರ ಬ್ರಿಟಿಷ್ ರೆಸಿಡೆಂಟನಿಗೆ ಸೇರ್ತು. ಡಿಯರ್ ಚಿಲ್ಡ್ರನ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಸೆಕೆಂಡ್ ಆಂಗ್ಲೋ ಸಿಖ್ ವಾರ್. ಡಿಯರ್ ಚಿಲ್ಡ್ರನ್, ನೋ ಡೌಟ್ ದ ಸಿಖ್ ಹ್ಯಾಡ್ ಟು ಫೇಸ್ ಸಿವಿಯರ್ ಡಿಫೀಟ್ ಎಗೇನೆಸ್ಟ್ ದ ಇಂಗ್ಲಿಷ್ ಇನ್ ದ ಫಸ್ಟ್ ಆಂಗ್ಲೋ ಸಿಖ್ ವಾರ್. ನಾವು ಮೊದಲನೇ ಆಂಗ್ಲೋ ಸಿಖ್ ವಾರ್ ಅಥವಾ ಆಂಗ್ಲೋ ಸಿಖ್ ಕದನವನ್ನು ನೋಡಿದಾಗ, ಸಿಖ್ಖರಿಗೆ ಒಂದು ದೊಡ್ಡ ಪ್ರಮಾಣದ ಆಘಾತ ಆಗಿದ್ದಂತೂ ಸತ್ಯ. ದೇ ವರ್ ಸ್ಟಿಲ್ ಹ್ಯಾವಿಂಗ್ ಎ ಲಾಟ್ ಆಫ್ ಪವರ್. ಮೊದಲನೇ ಆಂಗ್ಲೋ ಸಿಖ್ ಕದನದಲ್ಲಿ ಸಿಖ್ಖರು ಸೋತರೂ ಸಹ ಅವರು ಎದೆಗೊಂದಲಿಲ್ಲ. ದೇ ಹ್ಯಾವಿಂಗ್ ಎ ಲಾಟ್ ಆಫ್ ಪವರ್ ಆ್ಯಂಡ್ ಕುಡ್ ಚಾಲೆಂಜ್ ದ ಎನಿಮಿ. ಅವರು ತಮ್ಮ ಶತ್ರುಗಳಿಗೆ ಮತ್ತೆ ಸವಾಲನ್ನು ಹಾಕಿದರು ಬೈ ಯುನೈಟಿಂಗ್ ದೆಮ್ಸೆಲ್ಸ್ ಇನ್ ಟು ಒನ್ ಕಾಂಪ್ಯಾಕ್ಟ್ ಪವರ್. ಅಂದರೆ ತಾವು ಮತ್ತೆ ಒಗ್ಗಟ್ಟಾಗಿ ಶತ್ರುವನ್ನು ಎದುರಿಸಲಿಕ್ಕೆ ಸನ್ನದ್ಧರಾಗಿ ನಿಂತರು. ಅಟ್ ದಿಸ್ ಕ್ರಿಟಿಕಲ್ ಜಂಕ್ಚರ್ ಲಾರ್ಡ್ ಡಾಲೌಸಿ ಕೇಮ್ ಟು ಇಂಡಿಯಾ ಆ್ಯಸ್ ಗವರ್ನರ್ ಜನರಲ್. ಇಂಥ ಒಂದು ಸಂದಿಗ್ಧ ಕಾಲದಲ್ಲಿ ಲಾರ್ಡ್ ಡಾಲೌಸಿ ಕೇಮ್ ಟು ಇಂಡಿಯಾ ಆ್ಯಸ್ ಗವರ್ನರ್ ಜನರಲ್. ಈ ಏಮ್ ಡ್ಯಾಟ್ ಎಸ್ಟಾಬ್ಲಿಷಿಂಗ್ ಇಸ್ ಫುಲ್ ಕಂಟ್ರೋಲ್ ಓವರ್ ದ ಪಂಜಾಬ್. ಲಾರ್ಡ್ ಡಾಲೌಸಿ ಕೇಮ್ ಟು ಇಂಡಿಯಾ ಆ್ಯಸ್ ಗವರ್ನರ್ ಜನರಲ್ ಈಸ್ ಏಮ್ಡ್ ಈ ಏಮ್ಡ್ ಅಟ್ ಎಸ್ಟಾಬ್ಲಿಷಿಂಗ್ ಇಸ್ ಫುಲ್ ಕಂಟ್ರೋಲ್ ಓವರ್ ದ ಪಂಜಾಬ್. ಪಂಜಾಬಿನ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರಭುತ್ವವನ್ನು ಸ್ಥಾಪನೆ ಮಾಡತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಲಾರ್ಡ್ ಡಾಲೌಸಿ ಭಾರತದಲ್ಲಿ ಗವರ್ನರ್ ಜನರಲ್ ಪದವಿಯನ್ನು ಅವನು ಪಡ್ಕೊಂಡಿದ್ದ. ಅಪೋಸ್ಡ್ ದ ಅಟೆಂಪ್ಟ್ಸ್ ಬೈ ದ ಬ್ರಿಟಿಷ್ ಟು ರೂಲ್ ಪಂಜಾಬ್ ಡೈರೆಕ್ಟ್. ಪಂಜಾಬಿನ ಮೇಲೆ ಬ್ರಿಟಿಷರ ನೇರ ಆಡಳಿತವನ್ನು ಸಿಖ್ಖರು ದ್ವೇಷ ಮಾಡ್ತಾ ಇದ್ರು, ಅದನ್ನು ಅವರು ಎಂದೂ ಒಪ್ಕೊಂಡೇ ಇರಲಿಲ್ಲ. ದ ಅಪೋಸಿಷನ್ ವಾರ್ ಲೆಡ್ ಬೈ ಛತ್ತರ್ ಸಿಂಗ್ ಅಟ್ಟಾರಿವಾಲಾ ಇನ್ ಲಾಹೋರ್ ಆ್ಯಂಡ್ ಮೂಲ್ ರಾಜ್ ಇನ್ ಮುಲ್ತಾನ್. ನೋಡಿ, ದ ಸಿಖ್ ಅಪೋಸ್ಡ್ ದ ಅಟೆಂಪ್ಟ್ಸ್ ಬೈ ದ ಬ್ರಿಟಿಷ್ ಟು ರೂಲ್ ಪಂಜಾಬ್ ಡೈರೆಕ್ಟ್ಲಿ. ವಿರೋಧ ಯಾವ ರೀತಿ ಇತ್ತಪ್ಪ ಅಂತಂದರೆ, ಛತ್ತರ್ ಸಿಂಗ್ ಅಟ್ಟಾರಿವಾಲಾ ಅಂತಕ್ಕಂಥವನು ಲಾಹೋರ್ನಲ್ಲಿ ಹಾಗೂ ಮೂಲ್ ರಾಜ್ ಅಂತಕ್ಕಂಥವನು ಮುಲ್ತಾನ್ನಲ್ಲಿ ಬ್ರಿಟಿಷರ ಆಡಳಿತವನ್ನು ವಿರೋಧಿಸಿ ದಂಗೆ ಎದ್ದರು. ಸೆಕೆಂಡ್ ಆಂಗ್ಲೋ ಸಿಖ್ ವಾರ್ ಸ್ಟಾರ್ಟೆಡ್ ಆನ್ 10th October 1848. ಎರಡನೇ ಆಂಗ್ಲೋ ಸಿಖ್ ಕದನ October 10, 1848 ಪ್ರಾರಂಭ ಆಯಿತು. ಇನ್ ದಿಸ್ ಲಾರ್ಡ್ ಡಾಲೌಸಿ ಸೆಂಟ್ ಇಸ್ ಪವರ್ಫುಲ್ ಆರ್ಮಿ ಅಂಡ್ ಅ ಚಾರ್ಲ್ಸ್ ನೇಪಿಯರ್ ಆ್ಯಂಡ್ ಡಿಫೀಟೆಡ್ ದ ಆರ್ಮಿ ಆಫ್ ಸಿಖ್. ಈ ಎರಡನೇ ಆಂಗ್ಲೋ ಸಿಖ್ ಕದನದಲ್ಲಿ ಲಾರ್ಡ್ ಡಾಲೌಸಿ ಒಂದು ದೊಡ್ಡ ಸೈನ್ಯವನ್ನು, ಎ ಪವರ್ಫುಲ್ ಆರ್ಮಿ, ಸೆಂಟ್ ಈಸ್ ಪವರ್ಫುಲ್ ಆರ್ಮಿ ಅಂಡರ್ ಚಾರ್ಲ್ಸ್ ನೇಪಿಯರ್. ಚಾರ್ಲ್ಸ್ ನೇಪಿಯರ್ನ ನೇತೃತ್ವದಲ್ಲಿ ಲಾರ್ಡ್ ಡಾಲೌಸಿ ಒಂದು ದೊಡ್ಡ ಸೇನೆಯನ್ನು ಕಳಿಸಿಕೊಟ್ಟ. ಈ ಸೇನೆ ಸಿಖ್ ಸೈನ್ಯವನ್ನು ಸುಲಭವಾಗಿ ಸದೆಬಡಿತು. ಫೈನಲಿ ಡಾಲೌಸಿ ಮರ್ಜ್ಡ್ ದ ಸ್ಟೇಟ್ ಆಫ್ ಪಂಜಾಬ್ ವಿತ್ ದ ಬ್ರಿಟಿಷ್ ಎಂಪೈರ್. ಅಂಡ್ ಫೈನಲಿ ದ ಸಿಖ್ಸ್ ವಾರ್ ಡಿಫೀಟೆಡ್ ಬೈ ಬ್ರಿಟಿಷ್. ಲಾರ್ಡ್ ಡಾಲೌಸಿ ಮರ್ಜ್ಡ್ ದ ಸ್ಟೇಟ್ ಆಫ್ ಪಂಜಾಬ್ ವಿತ್ ದ ಬ್ರಿಟಿಷ್ ಎಂಪೈರ್. ಡಿಯರ್ ಚಿಲ್ಡ್ರನ್, ನೌ ವಿ ಶಾಲ್ ಡಿಸ್ಕಸ್ ಅಬೌಟ್ ಲಾರ್ಡ್ ಡಾಲ್ಹೌಸೀಸ್ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪಾಲಿಸಿ. ಲಾರ್ಡ್ ಡಾಲೌಸಿ ವಾಸ್ 36 years ಆಫ್ ಏಜ್ ವೆನ್ ಹಿ ಕೇಮ್ ಟು ಇಂಡಿಯಾ ಆ್ಯಸ್ ಗವರ್ನರ್ ಜನರಲ್ ಇನ್ 1848. ಡಿಯರ್ ಸ್ಟೂಡೆಂಟ್ಸ್, ಲಾರ್ಡ್ ಡಾಲೌಸಿ ಹಿ ಕೇಮ್ ಟು ಇಂಡಿಯಾ ಆ್ಯಸ್ ಗವರ್ನರ್ ಜನರಲ್ ಇನ್ 1848. ಇನ್ ದಟ್ ಟೈಮ್ ಹಿ ವಾಸ್ 36 years old.
Lord Dalhousie was a great imperialist and he did his best for the expansion of the British territory in India. He was a great imperialist, ಸಾಮ್ರಾಜ್ಯವಾದಿ. ಅವನು ಮಹಾನ್ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂಥ ಒಬ್ಬ ಸಾಮ್ರಾಜ್ಯವಾದಿ. ಸಾಮ್ರಾಜ್ಯಶಾಹಿಯಲ್ಲಿ ಅವನಿಗೆ ಅಪರಿಮಿತವಾಗಿರ್ತಕ್ಕಂಥ ಆಸಕ್ತಿ ಇತ್ತು. ಆ್ಯಂಡ್ ಆಲ್ಸೋ ಈ ಡಿಡ್ ಇಸ್ ಬೆಸ್ಟ್ ಫಾರ್ ದ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಸೊ ದಟ್ಸ್ ವೈ ಈ ಮೇಡ್ ಅನ್ ಅಟೆಂಪ್ಟ್ ಟು ಇಂಟಿಗ್ರೇಟ್ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ ವಿತ್ ದ ಬ್ರಿಟಿಷ್ ಎಂಪೈರ್. ಯು ವಾಸ್ ಗ್ರೇಟ್ ಇಂಪೀರಿಯಾಲಿಸ್ಟ್ and he did his best for the expansion of the British Empire. So he made an attempt to integrate Indian princely state with the British Empire. ಭಾರತದಲ್ಲಿ ಇರ್ತಕ್ಕಂಥ ಈ ಒಂದು ರಾಜ್ಯಗಳು ಏನಿದ್ವು, ಒಂದು ರಾಜರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಪ್ರಿನ್ಸ್ಲಿ ಸ್ಟೇಟ್ ಏನಿದ್ವು, ಇವುಗಳನ್ನು ಭಾರತದ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಬೇಕು ಅಂತಕ್ಕಂಥ ಒಂದು ಅದಮ್ಯವಾಗಿರ್ತಕ್ಕಂಥ ಬಯಕೆಯನ್ನು ಇವನು ಹೊಂದಿದ್ದ. ಅದಕ್ಕೆ ತಕ್ಕ ಹಾಗೆ ಪ್ರಯತ್ನಗಳನ್ನು ಇವನು ಆರಂಭಿಸಿದ. ಎನ್ಸ್ ಇ ವಾಸ್ ಆಲ್ಸೋ ನೋನ್ ಆಸ್ ದ ರಿಯಲ್ ಫೌಂಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಅದಕ್ಕಾಗಿನೇ ಇವನನ್ನು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತಂದೇಳಿ ಕರಿತೀವಿ. ಆ್ಯಂಡ್ ಆಲ್ಸೋ ಇ ವಾಸ್ ನೋನ್ ಆಸ್ ದ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ. ಇ ಬ್ರಾಟ್ ಮೆನಿ reforms in the field of post and army, in railway and some other sector. Hence he was also called as maker of modern India. He made an attempt to integrate Indian princely state with the British Empire. That's why he adopted many political weapons. Among them, doctrine of lapse policy is also very important. Dear students, here a question arises in our mind. What is meant by doctrine of lapse policy? If any Indian ruler dies without children, if any Indian ruler dies without children, their adopted children has no legal rights over the throne. ಭಾರತದಲ್ಲಿರ್ತಕ್ಕಂಥ ಅನೇಕ ಸಂಸ್ಥಾನಗಳೇನಿದ್ವು, ಈ ಸಂಸ್ಥಾನಗಳನ್ನ ಆಳ್ತಕ್ಕಂಥ ರಾಜನಿಗೆ ಮಕ್ಕಳಿಲ್ಲದೆ ಇರ್ತಕ್ಕಂಥ ಯಾವುದೇ ಒಬ್ಬ ದೇಶೀಯ ರಾಜ ಸತ್ತು ಹೋದರೆ ಅವನು ದತ್ತು ಪಡೆದಿರ್ತಕ್ಕಂಥ ದೇರ್ ಅಡಾಪ್ಟೆಡ್ ಚಿಲ್ಡ್ರನ್ ಹ್ಯಾಸ್ ನೋ ಲೀಗಲ್ ರೈಟ್ಸ್ ಓವರ್ ದ ಥ್ರೋನ್. ಅವನ ದತ್ತು ಮಕ್ಕಳಿಗೆ ಸಿಂಹಾಸನದ ಮೇಲೆ ಯಾವುದೇ ಹಕ್ಕು ಇಲ್ಲ. ಇದನ್ನೇ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ. ಇಫ್ ಎನಿ ಇಂಡಿಯನ್ ರೂಲರ್ ಡೈಸ್ ವಿತೌಟ್ ಚಿಲ್ಡ್ರನ್ ದೇರ್ ಅಡಾಪ್ಟೆಡ್ ಚಿಲ್ಡ್ರನ್ ಹ್ಯಾಸ್ ನೋ ಲೀಗಲ್ ರೈಟ್ಸ್ ಓವರ್ ದ ಥ್ರೋನ್. This policy is called as doctrine of lapse policy. And such states gets merged with the British Empire. If any Indian ruler dies without children, their adopted children has no legal rights over the throne. And such states get merged with the British Empire. ಒಬ್ಬ ದೇಶೀಯ ರಾಜನಿಗೆ ಮಕ್ಕಳಿಲ್ಲದೆ ಅವನೇನಾದರೂ ಸತ್ತು ಹೋದರೆ ಅವನ ದತ್ತು ಮಕ್ಕಳಿಗೆ ಸಿಂಹಾಸನದ ಯಾವುದೇ ಹಕ್ಕು ಇರೋದಿಲ್ಲ. ಆ ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸೇರಬೇಕು ಅಂತಕ್ಕಂಥ ಒಂದು ನೀತಿಯನ್ನು ಈ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದ. ಸೊ ಇದರಿಂದ ಅನೇಕ ದೇಶೀಯ ಸಂಸ್ಥಾನಗಳು ಅಥವಾ ಪ್ರಿನ್ಸ್ಲಿ ಸ್ಟೇಟ್ ಅಂತ ಏನು ಕರಿತೀವಿ, ಈ ದೇಶೀಯ ಸಂಸ್ಥಾನಗಳು ಈ ಒಂದು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿದವು. ಅಂಥ ರಾಜ್ಯಗಳು ಯಾವ್ಯಾವಪ್ಪ ಅಂತಂದರೆ ಸತಾರ, ನಾಗ್ಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ಜೈಪುರ್ ಆ್ಯಂಡ್ ಸಮ್ ಅದರ್ ಕೇಮ್ ಅಂಡರ್ ದಿಸ್ ಪಾಲಿಸಿ. ನೋಡಿ, ಈ ಒಂದು ನೀತಿಯನ್ನು ಅಡಾಪ್ಟ್ ಮಾಡಿದಾಗ
ಬಹಳ ಸುಲಭವಾಗಿ ಈ ಕೆಲವೊಂದು ದೇಶೀಯ ಪ್ರಾಂತ್ಯಗಳು ಬ್ರಿಟಿಷ್ ಸಾಮ್ರಾಜ್ಯವನ್ನು ಸೇರಿಕೊಂಡು ಹೇಗೆ ಆ ಒಂದು ಸತಾರ, ನಾಗ್ಪುರ, ಸಂಬಲ್ಪುರ, ಉದಯ್ಪುರ, ಝಾನ್ಸಿ, ಜೈಪುರ್ ಮೊದಲಾಗಿರ್ತಕ್ಕಂಥ ದೇಶೀಯ ಪ್ರಾಂತ್ಯಗಳೆಂದು ಆ ದೇಶೀಯ ಪ್ರಾಂತ್ಯಗಳನ್ನು ಆಳ್ತಕ್ಕಂಥ ರಾಜರಿಗೆ ಮಕ್ಕಳಿರಲಿಲ್ಲ. ಸೊ ಆ ರಾಜರು ಸತ್ತೋ ತಕ್ಷಣ ಆ ರಾಜ್ಯಗಳು ಸುಲಭವಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ತಾವದು. ಹಾಗಾಗಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ ಅಂತಕ್ಕಂಥದ್ದು ಒಂದು ರಾಜಕೀಯ ಅಸ್ತ್ರ ಇದ್ದಾಗೆ ಸುಲಭವಾಗಿ ಇದು ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗೆ ಸಹಾಯವನ್ನು ಮಾಡ್ತು. ಇಟ್ ಮೇಡ್ ಅನ್ ಈಸಿ ವೇ ಫಾರ್ ದ ಎಕ್ಸ್ಪೆನ್ಷನ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಇದಕ್ಕೆ ಉದಾಹರಣೆ ಕರ್ನಾಟಕದಲ್ಲಿ ಕಿತ್ತೂರು. ಸೊ ಕಿತ್ತೂರಿನಲ್ಲಿ ಯಾಕೆ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿಲ್ಲ ಅಂತಂದರೆ ಅಲ್ಲಿ ಅವಳ ದತ್ತು ಮಕ್ಕಳನ್ನು ಬ್ರಿಟಿಷರು ಒಪ್ಕೊಳ್ಳಿಲ್ಲ, ಹಾಗಾಗಿನೇ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕಾಯಿತು. ಇದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಸೊ ಹೀಗಾಗಿ ಈ ಒಂದು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ ಅಂತಕ್ಕಂಥದ್ದು ಒಂದು ರಾಜಕೀಯ ಅಸ್ತ್ರವಾಗಿ ಬ್ರಿಟಿಷರ ವಿಸ್ತರಣಾ ನೀತಿಯನ್ನು ಬಹು ಸುಲಭಗೊಳಿಸಿತು ಅಂತಂದೇಳಿ ನಾವು ಹೇಳಬಹುದು. ಸೊ ಡಾಲ್ಹೌಸಿ ಯೂಸ್ಡ್ ದಿಸ್ ಪಾಲಿಸಿ ಆ್ಯಸ್ ಎ ಪೊಲಿಟಿಕಲ್ ವೆಪನ್. ಡಿಯರ್ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಎಫೆಕ್ಟ್ಸ್ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಏನು ಇದರ ಪರಿಣಾಮ ಏನಾಯಿತು ಅಂತ ನಾವು ನೋಡಿದರೆ ಆರ್ಡಿನರಿ ಪೀಪಲ್ ಸಿಂಪಥೆಟಿಕ್ ಟು ದೀಸ್ ಟು ದೇರ್ ಕಿಂಗ್ಸ್ ರೆಬಲ್ ಎಗೇನಿಸ್ಟ್ ದ ಕಂಪನಿ. ನೋಡಿ, ಸಾಮಾನ್ಯ ಜನಸಾಮಾನ್ಯರು ಅಂತ ನಾವೇನು ಕರಿತೀವಿ, ಜನಸಾಮಾನ್ಯರು ಅಂತ ನಾವೇನು ಕರಿತಾ ಇದ್ವಿ. ಇವರು ರಾಜನ ಬಗ್ಗೆ ಅತ್ಯಂತ ಒಲವನ್ನು ಹೊಂದಿದ್ರು. ಅಂಥ ರಾಜ ತನ್ನ ರಾಜ ಪದವಿಯನ್ನು ಯಾವಾಗ ಕಳ್ಕೊಳ್ತಾ ಹೋದ ಆಗ ಬ್ರಿಟಿಷರ ವಿರುದ್ಧ ಈ ಜನ ದಂಗೆ ಎದ್ದರು. ದೇರ್ ಲವ್ ಫಾರ್ ದೇರ್ ಕಿಂಗ್ಸ್ ಅಂದರೆ ಜನಸಾಮಾನ್ಯರಿಗೆ ಆಯಾ ರಾಜರ ಬಗ್ಗೆ ಒಂದು ಅಗಾಧವಾಗಿರ್ತಕ್ಕಂಥ ಪ್ರೀತಿ ಇತ್ತು. ಆ್ಯಂಡ್ ದ ಸೆನ್ಸ್ ಆಫ್ ಲಾಯಲ್ಟಿ ಫ್ಯೂಯಲ್ಡ್ ದಿಸ್ ರೆಬೆಲಿಯನ್ ಫರ್ದರ್. ಮುಂದೆ ಏನು ಕ್ರಾಂತಿಗಳಾಗ್ತವೆ, ಅನೇಕ ಕ್ರಾಂತಿಗಳಿಗೆ ಈ ಒಂದು ಅಂಶ ಕಾರಣ ಆಗ್ತಾ ಹೋಗುತ್ತೆ. ಈ ಎಲ್ಲ ಬೆಳವಣಿಗೆಗಳು ಮುಂದೆ ಸಿಪಾಯಿ ಮಟ್ಟಿನ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಗ್ತವಾಯಿತು. ಹಾಗಾಗಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತಕ್ಕಂಥದ್ದು ಒಂದು ಪೊಲಿಟಿಕಲ್ ವೆಪನ್ ಆಗಿ ಬಳಕೆ ಆಯಿತು. ಆದರೆ ಇದು ಮುಂದೆ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸುವಲ್ಲಿ ಇದು ಸಹಾಯಕ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಹಿಯರ್ ದೇರ್ ಆರ್ ಸಮ್ ಕ್ವಶನ್ಸ್, ಕೆನ್ ಯು ಆನ್ಸರ್? ವಿಚ್ ಟ್ರೀಟಿ ಎಂಡೆಡ್ ದ ಫಸ್ಟ್ ಆಂಗ್ಲೋ ಸಿಖ್ ವಾರ್? ವಾಟ್ ವಾಸ್ ದ ರೀಸನ್ ಫಾರ್ ದ ಡಿಫೀಟ್ ಆಫ್ ಸಿಖ್ ಇನ್ ದ ಫಸ್ಟ್ ಆಂಗ್ಲೋ ಸಿಖ್ ವಾರ್? ಎಕ್ಸ್ಪ್ಲೈನ್ ದ ಸೆಕೆಂಡ್ ಆಂಗ್ಲೋ ಸಿಖ್ ವಾರ್? ಹೂ ಇಂಪ್ಲಿಮೆಂಟೆಡ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ? ಹೌ ಡಿಡ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ ಹೆಲ್ಪ್ಡ್ ಇನ್ ದ ಎಕ್ಸ್ಪೆನ್ಷನ್ ಆಫ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ? ಥ್ಯಾಂಕ್ ಯು ಚಿಲ್ಡ್ರನ್.